ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯ ಅಕ್ಕಿ ತಿಕ್ಕಾಟ ನಡೀತಾ ಇದೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಒದಗಿಸಲು ಸರ್ಕಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ನೆರೆ ರಾಜ್ಯಗಳ ಜೊತೆಗೆ ಸರ್ಕಾರದ ಮಾತುಕತೆ ನಡೀತಾ ಇದೆ. ತೆಲಂಗಾಣ, ಛತ್ತೀಸ್ಗಢ ಸೇರಿದಂತೆ ಅನೇಕ ರಾಜ್ಯಗಳ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಒದಗಿಸಲು ಸರ್ಕಸ್ ಮುಂದುವರೆದಿದೆ. ನೆರೆ ರಾಜ್ಯಗಳ ಜೊತೆಗೆ ಸರ್ಕಾರದ ಮಾತುಕತೆ ನಡೀತಾ ಇದೆ. ಅಕ್ಕಿ ಖರೀದಿಗಾಗಿ ಸಿಎಂ ಗಂಭೀರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವೇನು ಕೇಂದ್ರದ ಬಳಿ ಸುಮ್ಮನೆ ಕೊಡೋದಕ್ಕೆ ಕೇಳ್ತಾ ಇಲ್ಲ. ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಕ್ಕಿ ರಾಜಕಾರಣದ ಬಗ್ಗೆ ಎಂ ಬಿ ಪಾಟೀಲ್ ಅವರ ಹೇಳಿಕೆ, ಹಣ ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದ್ದೇವೆ. ಆದರೆ ಬಡವರ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು, ಬಿಜೆಪಿ ಸಂಸದರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಂ ಬಿ ಪಾಟೀಲ್. ಈಗಾಗಲೇ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಅದನ್ನು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಛತ್ತೀಸ್ಗಢಗಿಂದ ಮಾತನಾಡಿದ್ದಾರೆ, ಅವರು ಕೂಡ ಕೊಡಲಿಕ್ಕೆ ಒಪ್ಪಿದ್ದಾರೆ. ಆದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ಕೂಡ ನಾವು ನೋಡಬೇಕಾಗತ್ತೆ ಛತ್ತೀಸ್ಗಢದಲ್ಲಿ ಅಂತೇಳಿ. ಕೇಂದ್ರ ಸರ್ಕಾರ ನಾವೇನು ಅವರಿಗೆ ಉಚಿತವಾಗಿ ನಾವು ಅಕ್ಕಿ ಕೊಡು ಅಂತ ಕೇಳ್ತಾ ಇಲ್ಲ. ಅವ್ರಿಗೆ ನಾವು ಹಣ ಕೊಡ್ತೀವಿ ಕೊಡಿ ಅಂತ ಹೇಳಿದ್ದೀವಿ. ಮೊದಲು ಕೂಡ FCI ಅಧಿಕಾರಿಗಳು ಹಿಂದೆ ಅವರು ಮಾತನಾಡಿದಾಗ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ, ತದನಂತರ ಅವರು ರಿಟ್ರಾಕ್ಟ್ ಮಾಡಿದರು. ಇದೇನು ತೋರಿಸ್ತಾ ಇದೆ ಅಂತ ಬಡವರ ಏನು ಕೊಡುವಂಥ ಅಕ್ಕಿ ಮೇಲೇನು ಕೂಡ ಕೇಂದ್ರ ಸರ್ಕಾರ ಸೇಡನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಇದೀಗ ಆಗಬಾರ್ದು. ನಮ್ಮ ರಾಜ್ಯದ ಸಂಸದರು, ಸಚಿವರು ಮತ್ತು BJP ಎಲ್ಲ ನಾಯಕರುಗಳು ಇದು ಈ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದು ಬೇಡ. ನಾವೇನು ಪಕ್ಷಪಾತಿಯಾಗಿ ಅವ್ರು ಕೇಳಿಲ್ಲ, ಹಣ ಕೊಡ್ತಾ ಇದ್ದಾರೆ ಕೊಡಿ ಅಂಥೇಳಿ ಅವರು ಕೂಡ ಒತ್ತಾಯ ಮಾಡಲಿ. ಆ ಒಂದು ಸದ್ಬುದ್ಧಿಯನ್ನು ನಮ್ಮೆಲ್ಲ ಸಂಸದರಿಗೆ, ಸಚಿವರಿಗೆ ದೇವರು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.